ಹಳೆ ದೋಸ್ತಿಗಳು ಶತ್ರುಗಳಾಗಿ ಬದಲಾದರೆ ಏನಾಗುತ್ತೆ, ಏನೇನಾಗುತ್ತೆ ಅನ್ನೋದಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ರಾಜಕೀಯ ವಾಕ್ಸಮರಗಳು ಬಹಳ ಒಳ್ಳೆಯ ಸಾಕ್ಷಿಯಾಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಸಿದ್ದರಾಮಯ್ಯರಿಂದ ಹಿಡಿದು ಜಮೀರ್ ಅಹಮದ್ವರೆಗೂ ಕೂಡ, ಕಿರಣಸ್ವಾಮಿಯವರಿಂದ ಹಿಡಿದು ಬಾಲಕೃಷ್ಣ ಅವರ ಬಗ್ಗೆಯೂ ಕೂಡ ಕುಮಾರಸ್ವಾಮಿಯವರು ಇವತ್ತು ಬಹಳಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಶೇಷವಾಗಿ ಜಮೀರ್ ಕರಿಯ ಅಂತ ಕರೆದಿದ್ದಕ್ಕೆ ಕುಳ್ಳ ಅನ್ನುವಂಥ ಉತ್ತರವನ್ನು ಕೊಡಲಿಲ್ಲ, ಬದಲಿಗೆ ಕೆಸರು ಅನ್ನುವಂಥ ಉತ್ತರದ ಮೂಲಕವಾಗಿಯೇ ಕುಮಾರಸ್ವಾಮಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಹಳೆ ದೋಸ್ತಿಗಳು ಶತ್ರುಗಳಾಗಿ ಮಾರ್ಪಟ್ಟರೆ ಏನೆಲ್ಲ ಆಗಬಹುದು, ಆ ಎಲ್ಲ ಮಾತುಗಳು ಈಗ ಬಾಯಿಂದ ಹೊರಬೀಳುತ್ತಿವೆ. ಜೊತೆಯಲ್ಲಿ ಚೆನ್ನಾಗಿದ್ದಾಗ ಎಲ್ಲ ಸರಿಯಾಗಿದ್ದದ್ದು, ದೂರವಾದ ಮೇಲೆ ಹಿಂದೆ ಆಡಿದ್ದ ಒಂದೊಂದು ಮಾತುಗಳು ಎದುರಾಳಿಯ ಎದೆ ಸೀಳುವ ಈಟಿಗಳಾಗಿ ಮಾರ್ಪಡುತ್ತವೆ ಅನ್ನೋದಕ್ಕೆ ಸಚಿವ ಜಮೀರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. 2023 ವಿಧಾನಸಭೆ ಚುನಾವಣೆಯಲ್ಲಿ 123 ಸೀಟು ಗೆಲ್ಲೋ ಟಾರ್ಗೆಟ್ ಇಟ್ಕೊಂಡಿದ್ದ ಕುಮಾರಸ್ವಾಮಿ ಕನಸಿಗೆ ತಣ್ಣೀರು ಹಾಕಿದ್ದು ಕಾಂಗ್ರೆಸ್. 136 ಸೀಟು ಪಡೆದು ಬಹುಮತದ ಸರ್ಕಾರ ರಚನೆಯಾದಾಗಿಂದಲೂ ದಳಪತಿಗಳನ್ನು ರಾಜಕೀಯವಾಗಿ ಕಾಂಗ್ರೆಸ್ಸಿಗರು ಬಗ್ಗುಬಡಿಯುವ ಪ್ರಯತ್ನ ಮಾಡ್ತಾನೆ ಬಂದರು. ಎಲ್ಲವನ್ನು ಹಲ್ಕಚ್ಕೊಂಡು ಸಹಿಸಿಕೊಂಡಿದ್ದ ಕುಮಾರಸ್ವಾಮಿ 2024 ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಕೈಜೋಡಿಸಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥರನ್ನು ನಿಲ್ಲಿಸಿ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ಗೆ ಸೋಲುಣಿಸಿದ್ರು. ಮಂಡ್ಯ ಲೋಕಸಭೆಯನ್ನು JDS ಕೋಟೆ ಮಾಡಿಕೊಂಡು ಕೇಂದ್ರ ಸಚಿವರಾಗಿ ರಾಜಕೀಯ ವಿರೋಧಿಗಳಿಗೆ ಮತ್ತೆ ಶಾಕ್ ಕೊಟ್ಟಿದ್ರು. ಇದೆಲ್ಲದರ ಮಧ್ಯೆ ರಾಜ್ಯಕ್ಕೆ ಆಕಸ್ಮಿಕವಾಗಿ ಉಪಚುನಾವಣೆ ಕದನ ಬಂತು. ಈ ಮಿನಿ ಕುಸ್ತಿ ಅಖಾಡದಲ್ಲಿ ಯೋಗೇಶ್ವರ್ ಮೈತ್ರಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋದರು. ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾದರು. ಮತ್ತೆ DK ಬ್ರದರ್ಸ್ ವರ್ಸಸ್ ದಳಪತಿಗಳು ಅನ್ನೋ ಸಮರ ಶುರುವಾಯಿತು. ಯಾವ ಮಟ್ಟಿಗೆ ಅಂದರೆ ಕರಿಯ, ಕುಳ್ಳ, ಕೊಚ್ಚೆ, ಕೆಸರು, ಮೋಸಗಾರ, ದಗಲ್ಬಾಜಿ, ಭ್ರಷ್ಟ, ಏನೋ ಹೋಗೋ ಬಾರೋ ಯಾರೋ ಅನ್ನೋ ಪದಪುಂಜಗಳೆಲ್ಲ ಅಖಾಡದಲ್ಲಿ ಪ್ರಯೋಗವಾದವು. ಬಿಜೆಪಿ ಶಿಗ್ಗಾವಿ ಸಂಡೂರು ಉಪಚುನಾವಣೆ ಕಣಕ್ಕಿಂತ ಚನ್ನಪಟ್ಟಣ ಬೈ ಎಲೆಕ್ಷನ್ ಕ್ಷೇತ್ರ ಸೇಡಿನ ರಾಜಕೀಯ ಅಖಾಡಕ್ಕೆ ಸಾಕ್ಷಿಯಾಯಿತು. ಯಾವಾಗ ನಿಖಿಲ್ ಕುಮಾರಸ್ವಾಮಿಯನ್ನ ಕುಮಾರಸ್ವಾಮಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಮೈತ್ರಿಕೂಟದಿಂದ ನಿಲ್ಲಿಸಿದ್ರೋ ಅಲ್ಲಿಂದ ಸೇಡಿನ ರಾಜಕೀಯ ಶುರುವಾಯಿತು. ಕಾಂಗ್ರೆಸ್ ಕಲಿಗಳ ಮಾತಿನ ಬಾಣಗಳು ಸೀದಾ ದಳಪತಿಗಳನ್ನೇ ಟಾರ್ಗೆಟ್ ಮಾಡಿತ್ತು. ರಾಜಕೀಯದಲ್ಲಿ ಇಂದ ಹಿಡಿದು ಕಾಗುಣಿತದವರೆಗೂ ಅರೆದು ಕುಡಿದಿರೋ ದೇವೇಗೌಡರ ಪುತ್ರ ಬೈ ಎಲೆಕ್ಷನ್ ವೇಳೆ ಕಾಂಗ್ರೆಸ್ನವರ ಬೈಗುಳಗಳನ್ನೆಲ್ಲ ನುಂಗಿಕೊಂಡಿದ್ರು. ಸಣ್ಣ ಪುಟ್ಟ ಪ್ರತಿಕ್ರಿಯೆ ಕೊಟ್ಟು ಸುಮ್ಮನಾಗ್ತಿದ್ರು. ಆದ್ರಿವತ್ತು ಕುಮಾರಸ್ವಾಮಿಯ ಸಿಟ್ಟು ಸ್ಫೋಟವಾಯಿತು. ಒಬ್ಬೊಬ್ಬರ ಹೇಳಿಕೆಗಳಿಗೂ ಕೋಪದಲ್ಲೇ ಕೆರಳಿ ಕೆಂಡಕಾರಿದ್ರು. ಮೊದಲು ಸಿಟ್ಟಾಗಿದ್ದು ಕರಿಯ ಅಂತ ಕರೆದ ಜಮೀರ್ ಅಹಮದ್ ಮೇಲೆ. ವರ್ಣನಿಗೆ ಅವತ್ತಿನ ಕರಿಯನ್ನೇ ಅಂತ ಕರೆಯದ್ದು ನಾವು. ಮುಂಚಿಂದ ನಾನು ಆ ಥರ ನೆನ್ಕೊಂಡು ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನನ್ನ ಕುಳ್ಳ ಇದೀನಿ, ನನ್ನ ಕುಳ್ಳ ಅಂತಾರೆ. ನಾವು ಕರಿಯೋಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನು ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋನ ಅಲ್ಲಾಗಿ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕದಲ್ಲಿ ಕುತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. ಕುಮಾರಸ್ವಾಮಿ ತೆರಿ ಬೋಲಿ ಬೋಲ್ ಏಕ ಪೈಸಾ ಚಂದಾಗರ್ಕೋ ತೆರೆ ಪೂರೇ ಖಾನ್ದಾನ್ಕೋ ಖರೀದಿಯಾಗಿ ಮುಸಲ್ಮಾನವ್ರ ಕೈ ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಖಾನ್ದಾನ್ ಕುತ್ಕೊಂಡ್ಕದಾರ. ಜಮೀರ್ ಅಹಮದ್ ಮೇಲೆ ಸಿಟ್ಟು ಹೊರಹಾಕಿದ ಕುಮಾರಸ್ವಾಮಿಗೆ ನೆಕ್ಸ್ಟ್ ಟಾರ್ಗೆಟ್ ಆಗಿದ್ದದ್ದು ಚಲುವರಾಯಸ್ವಾಮಿ, ಮಾಗಡಿ ಶಾಸಕ ಬಾಲಕೃಷ್ಣ. ಯಾರ್ಯಾರು JDS ತೊರೆದು ಕಾಂಗ್ರೆಸ್ಗೆ ಹೋಗಿದ್ರು ಅವರೆಲ್ಲ ಕೆಸರು ಕೊಚ್ಚೆ ಥರ, ಅವ್ರ ಜೊತೆಗಿದ್ದಷ್ಟು ದಿನಗಳು ನನ್ನ ಜೀವನ ಕರಾಳವಾಗಿತ್ತು ಅಂದರು. ಇದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣನೂ ತಿರುಗೇಟು ಕೊಟ್ಟರು. ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ, ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ಅವ್ರ ಹತ್ರ ಇದ್ದಾಗ ಪನ್ನೀರ್ ಆಗಿದ್ದು, ಈಗ ಆಚೆ ಕಡೆ ಬಂದಮೇಲೆ ಕೊಚ್ಚೆ ಅಂತವ್ರೆ. ಇಲ್ಲಿ ಅವ್ರಿಗೆ ಭಗವಂತ ದೇವ್ರು ಒಳ್ಳೇದು ಮಾಡಲಿ. ವಿಧಾನಸೌಧದಲ್ಲಿ ಇದೇ ಕೊಚ್ಚೆಗಳೇ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತರು ಅಂತೇಳಿ ಯಡಿಯೂರಪ್ಪನವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಹೇಳಿರ್ತಕ್ಕಂಥ ಉದಾಹರಣೆಯನ್ನು ರಿವೀಲ್ ಮಾಡಬೇಕು ನೀವು. ಮಾಜಿ ದೋಸ್ತಿಗಳಾದ್ಮೇಲೆ ಕುಮಾರಸ್ವಾಮಿಯವರ ಕೋಪದ ಮಾತುಗಳು ತಿರುಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮೇಲೆ. ಮುಡ ಕೇಸ್ನಲ್ಲಿ CM ರಾಜೀನಾಮೆ ಕೊಡ್ತಾರೆ ಎಂಬ ಮೈತ್ರಿಕೂಟದ ಮಾತಿಗೆ ಸಿದ್ದರಾಮಯ್ಯ ಸಿಟ್ಟಾಗಿದ್ರು. ನನ್ನನ್ನು ಮುಟ್ಟಿದ್ರೆ ಜನ ದಂಗೆ ಹೇಳ್ತಾರೆ ಅಂದಿದ್ದಕ್ಕೆ ಇವತ್ತು ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ರು. ಅದು DK ಶಿವಕುಮಾರ್ ಹೆಸರು ಹೇಳದೆ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ
ಮುಂದೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಜನ ದಂಗೆ ಎದ್ದು ಬಿಡ್ತಾರಂತ, ದಂಗೆ ಎದ್ದು ಬಿಡ್ತಾರಂತಲ್ಲ. ದೇಶದಲ್ಲಿ ಊಟ ಆದರೂ ಪರವಾಗಿಲ್ಲ, ಏನು ಬೇಕಾದರೂ ಮಾಡಿ ನಿಮ್ಮನ್ನು ಆರಾಧಿಸ್ತಾರೆ ಅಲ್ವೇ? ಏನು ಮಾಡಿದ್ದೀರಿ ಅಂತೇಳಿ ಆರಾಧಿಸ್ತಾರೆ. ವಾಲ್ಮೀಕಿ ಹಗರಣದ 87 ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ ನಿಮ್ಮನ್ನ? ನಿಮ್ಮನ್ನು ಬಿಡಬಾರ್ದ? ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ 50 ಜನ ಎಂಎಲ್ಎಗಳಿಗೆ 50 ಕೋಟಿ ಕೊಡ್ತೀನಿ ಅಂತ ಹೇಳಿದ ಬಂದು ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದ್ರು ಅಂತ ಹೇಳಿ ಜೊತೆಲ್ಲ ಇಟ್ಕೊಂಡಿದ್ದೀರಿ. ಈಗ ಚುನಾವಣೆ ನಡೆಸಿದ್ದೀರಿ, 28 ಜನ ಜೋಬಲ್ ಅವರೇ ಲಿಸ್ಟ್ ಇದ್ದೀರ ನನ್ನ ಹತ್ರ. ಯಾರು 50 ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು? ಅದೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀರ ಜೊತೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮತದಾನ ಆಗೋವರೆಗೂ ಮಾತುಗಳನ್ನೆಲ್ಲ ಅದುಮಿಟ್ಟು ರೆಸ್ಟ್ನಲ್ಲಿದ್ದರು. ಇವತ್ತು ಮಗನ ಗೆಲುವಿಗೆ ಅಂತ ಮೈಸೂರಿನ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಹೊರಬಂದ ಮೇಲೆ ಸಿಟ್ಟನ್ನೆಲ್ಲ ಹೊರಹಾಕಿದ್ರು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋ ವಿಶ್ವಾಸನೂ ವ್ಯಕ್ತಪಡಿಸಿದ್ರು. ಆದರೆ ಜಮೀರ್ ಅಹಮದ್ ಕುಮಾರಸ್ವಾಮಿ ಬಗ್ಗೆ ಆಡಿದ ಮಾತಿನಿಂದ ಹಿನ್ನಡೆಯಾಗುತ್ತೆ ಅಂತ ಯೋಗೇಶ್ವರ್ ಒಪ್ಪಿಕೊಂಡಿದ್ದಕ್ಕೂ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ರು. ಇನ್ನೊಂದು ಕಡೆ ಯೋಗೇಶ್ವರ್ ಕಲಾಕಾರ್ ಕಲಾಪುರುಷ ಗೆಲ್ತಾರೆ ಅಂದರು ಬಿಜೆಪಿ ರೆಬೆಲ್ ಶಾಸಕ ಎಸ್ ಟಿ ಸೋಮಶೇಖರ್. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ. ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ದುರ್ಭಾಗ್ಯ ಮಾಡೋದ್ರೇನು ರಾಜಕೀಯ ಏನು ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡೋದು ಬೇಡ. 23ರೊಳಗೂ ಕಾದು ತಗೊಂಡ್ರೆ ಸಿ ಪಿ ಯೋಗೇಶ್ ಒಬ್ಬ ಕಲಾಕಾರ ಅಲ್ವಾ? ಕಲಾಕಾರ, ಕಲಾಪುರುಷ, ಯೋಗ ಪುರುಷ. ಚುನಾವಣೆ ಆಗೋದ್ಮೇಲೆ ಯಾತಕ್ಕೆ ಹಿಂಗೆ ಮಾತಾಡ್ತೀವಿ? ಅದರಲ್ಲಿ ಏನೋ ಟ್ರಿಕ್ಸ್ ಇರಬೇಕು. ಚನ್ನಪಟ್ಟಣದ ಚಕ್ರವ್ಯೂಹದಲ್ಲಿ ಗೆಲ್ಲೋದು ತಾವೇ ಎಂಬ ಅಚಲ ವಿಶ್ವಾಸ ಕುಮಾರಸ್ವಾಮಿ ಅವರಲ್ಲಿದೆ. ಜಮೀರ್ ಮಾತಿನ ನಂತರ 4 ದಿನ ಸುಮ್ಮನಿದ್ದ ಕುಮಾರಸ್ವಾಮಿ ಇಂದು ಕಟ್ಟಿಕೊಂಡಿದ್ದ ಕೋಪವನ್ನೆಲ್ಲ ಒಂದೇ ಏಟಿಗೆ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ನಡುವಿನ ಸಿಟ್ಟು ಕೇವಲ ಎಲೆಕ್ಷನ್ಗೆ ಸೀಮಿತವಾಗದೆ ಅದರಾಚೆಗೂ ಬೆಳೆಯೋದು ಹೊಸದೇನಲ್ಲ. ಹಾಗಾಗಿ ರಾಜ್ಯದ ಜನರಿಗೆ ಇವರ ನಡುವಿನ ಈ ಮಾತುಗಳ ಭರಾಟೆಯನ್ನ ಇನ್ನಷ್ಟು ದಿನ ಕೇಳಿಸಿಕೊಳ್ಳುವ ಅವಕಾಶ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.